ಕಳೆದ ವರ್ಷ ಗೋವಿನ ಜೋಳ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಘೋಷಿಸಿ ರೈತರ ಬಗ್ಗೆ ಸರ್ವೆ ಕೂಡ ಮಾಡಲಾಗಿದೆ ಆದರೆ ಸರ್ವೆ ಕಾರ್ಯದಲ್ಲಿ ಅನೇಕ ಲೋಪದೋಷಗಳಾಗಿದ್ದು ಇದುವರೆಗೂ ಕೂಡ ಅರ್ಹ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಆದ್ದರಿಂದ ಅರ್ಹ ರೈತರಿಗೆ ಪರಿಹಾರ ಸಿಗುವಂತಾಗಬೇಕೆಂದು ಆಗ್ರಹಿಸಿ ರೈತ ಮುಖಂಡರು ಹುಕ್ಕೇರಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಮಂಗಳವಾರದಂದು ಈ ಸಂಬಂಧ ತಹಶೀಲ್ದಾರ್ ಅಶೋಕ್ ಗುರಾಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು मनवी स्वीकरिसी मातनाडिद तहशीलदार अशोक कुरानी अवरु ई बग्गे सरकारद गमन सेळेयुवुदागि भरवसे नीडिदरु माने सरकारद आदेश प्रकार एनु सर्वे आगिदेय आ प्रकार परिहार जमा माड्ता इदे मत्तु इन्न जंटी ओनर द इदर अवरु तावु सरकार आदेश प्रकार ओंदु अप्रूवल् पडेकोंडिदे यारादरु ईग अण्ण तत्तम्म इत्त नानोब्ब इद्दीनि नन्न तम्म ओब्ब इद्दन यार जमा अंदर फ्रेंड को उल्द अमौंट जमा अगर सिंगल डबल ओनर मात्र इन मूरने अति मुख्यवाद सर्वे तपे सर्वे नमर बंद अंत हेतरी बेड़े तारीख चर्चे मे एडिया अग्रिकलर कल्ती हार्टिकल कल्ती सर्वे तपे पर्शील मे रीति तपे को अद्वान मान्य जिलाधिकारी जो नानु चर्चेमी अद्वान सरकार तीर्मानते वे नम मुख्य तलूक इडी राज्यद्यंत आगे अद्र प्रकार ना वरदी सल्ते सलि अद्क संबंध कापीनू पड़ते निम्न जो ना ತಹಶೀಲ್ದಾರರ ಮುಂದೆ ಪ್ರತಿಭಟನಾಕಾರರು ತಮಗಾಗುತ್ತಿರುವ ಸಮಸ್ಯೆಯನ್ನು ಹೇಳಿಕೊಂಡರು ಹಾಗೂ ತಹಶೀಲ್ದಾರರಿಗೆ ಪ್ರಶ್ನೆಗಳ ಸುರಿಮಳೆಗೈದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಡ್ವೊಕೇಟ್ ಜೋಶಿ ಅವರು ಕರ್ನಾಟಕ ಸರ್ಕಾರ ಕಳೆದ ವರ್ಷ ಗೋವಿನ ಜೋಳ ಬೆಳೆ ಹಾನಿಗೆ ಪರಿಹಾರ ಘೋಷಿಸಿ ಅಗ್ರಿಕಲ್ಚರ್ ಮತ್ತು ರೆವಿನ್ಯೂ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡಿದ್ದಾರೆ ಆ ಸರ್ವೆದಲ್ಲಿ ಅನೇಕ ಲೋಪದೋಷಗಳಾಗಿದ್ದು ಜಿಪಿಎಸ್ ಮಾಡುವ ವ್ಯಕ್ತಿ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಹುಕ್ಕೇರಿ ತಾಲೂಕಿನಾದ್ಯಂತ ತಪ್ಪು ಸರ್ವೆ ಸಮೀಕ್ಷೆಯಾಗಿದೆ ಕೃಷಿ ಅಧಿಕಾರಿಗಳು ತಪ್ಪು ಸಮೀಕ್ಷೆಯಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ ಕಳೆದ ವಾರ ನಾವು ತಹಶೀಲ್ದಾರ್ ಭೇಟಿಯಾಗಿ ಈ ಬಗ್ಗೆ ಅವರ ಗಮನಕ್ಕೆ ತಂದಾಗ ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಆದರೆ ಇದುವರೆಗೂ ಕೂಡ ಅವರು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಮತ್ತೆ ರೈತರು ಇಂದು ತಹಶೀಲ್ದಾರ್ ಕಚೇರಿಗೆ ಬಂದಿದ್ದಾರೆ ಈಗಲೂ ಒಂದು ವಾರದ ಕಾಲ ಅವಕಾಶವನ್ನು ಕೇಳಿದ್ದಾರೆ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದ್ರೆ ಅರ್ಹ ಯೋಗ್ಯವಾದ ರೈತರಿಗೆ ಪರಿಹಾರ ತಲುಪುವಂತಾಗಬೇಕು ಹುಕ್ಕೇರಿ ತಾಲೂಕಿನಾದ್ಯಂತ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಸರ್ವೆ ಸಮೀಕ್ಷೆ ಆಗಿದೆ ಅದನ್ನ ಕೃಷಿ ಅಧಿಕಾರಿಗಳು ತಪ್ಪು ಸಮೀಕ್ಷೆ ಆಗಿದೆ ಅಂತ ಒಪ್ಪಿಕೊಳ್ಳುತ್ತಾರೆ ಕಳೆದ ವಾರದಲ್ಲಿ ನಾವು ಮಾನ್ಯ ತಹಶೀಲ್ದಾರ್ಗೆ ಭೇಟಿಯಾಗಿ ಈ ಬಗ್ಗೆ ಅವರ ಗಮನಕ್ಕೆ ತಂದಾಗ ಒಂದು ವಾರದಲ್ಲಿ ನಾವು ಅದನ್ನು ಯೋಚನೆ ಮಾಡ್ತೇವೆ ಅಂತ ಹೇಳಿದರು ಆದರೆ ದುರ್ದೈವದಿಂದ ಇತ್ತು ಪುನಃ ಎಲ್ಲ ರೈತರು ಕೂಡ ತಹಶೀಲ್ದಾರ್ ಆಫೀಸಿಗೆ ಬಂದಾಗ ಕೂಡ ಅವರು ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಪುನಃ ಮತ್ತೆ ಒಂದು ವಾರ ಸಮಯ ಕೇಳಿದರೆ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ ಈ ಅಧಿಕಾರಿಗಳನ್ನು ಆಗ್ರಹಿಸ್ತೀನಿ ಒಂದು ವಾರದಲ್ಲಿ ಪುನಃ ಸಮೀಕ್ಷೆ ಮಾಡಿಕೊಂಡು ಅರ್ಹ ಯೋಗ್ಯವಾದಂತಹ ರೈತರಿಗೆ ಆ ಪರಿಹಾರನ ಘೋಷಣೆ ಮಾಡಬೇಕು ಅವರಿಗೆ ತಲುಪುವಂತ ವ್ಯವಸ್ಥೆ ಮಾಡಬೇಕು ಒಂದು ವೇಳೆ ಈ ರೀತಿ ವ್ಯವಸ್ಥೆ ಆಗದೆ ಹೋದ್ರೆ ರೈತ ದೊಂಬಿ ಹೇಳಲಿಕ್ಕೆ ಹಿಂದೆ ಮುಂದೆ ಸರಿಯೋದಿಲ್ಲ ಕಳೆದ 6 ತಿಂಗಳ ನಮ್ಮ ಕೊರೋನಾದಿಂದ ಕೋವಿಡ್ ದಿಂದ ಬಹಳಷ್ಟು ಕಂಗಾಲಂತ ರೈತ ಅವನ ಹೊಟ್ಟೆಯವರಿಗೆ ಹೇಳ್ಕೊಂಡು ನಾಳೆ ಏನಾದರೂ ಅನಾಹುತ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರನೇ ಜವಾಬ್ದಾರಿ ಆಗ್ತ ಅಂತಕೊಂಡು ಹೇಳತಕ್ಕಂತ ಅದೇ ರೀತಿ ಇನ್ನೋರ್ವ ರೈತ ಮುಖಂಡ ಚಂದು ಗಂಗಣ್ಣವರವರು ಮಾತನಾಡಿ ರೈತರಿಗೆ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಘೋಷಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ವೇದಿಕೆ ಅಧ್ಯಕ್ಷರಾಗಿರತಕ್ಕಂತವರು ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಗೋವಿನ ಜಳಕ್ಕೆ ಒಂದು ಬೆಳೆ ಹಾನಿ ಪರಿಹಾರವನ್ನು 5000 ಅಂತ ಘೋಷಿಸಿದೆ ಆದರೆ ಇವತ್ತಿನ ದಿವಸ ಸರ್ಕಾರ ಕೊಡತಕ್ಕಂತ ಒಂದು ಪರಿಹಾರ ಇಲ್ಲಿನ ಅಧಿಕಾರಿಗಳು ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಬಹುತೇಕ ಯಾವ ರೈತರಿಗೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಒಂದು ನಿರ್ಮಾಣ ಇವತ್ತಿನ ದಿವಸ ತಯಾರಾಗಿದೆ ಅದಕ್ಕೆ ದಯವಿಟ್ಟು ಈ ಸಂದರ್ಭದಲ್ಲಿ ಏನು ಹೇಳೋದಪ್ಪ ಅಂತ ಕೇಳಿದ್ರೆ ನಿಜವಾಗಿಯೂ ರೈತರಿಗೆ ಬಹಳ ಅನ್ಯಾಯ ಆಗೈತಿ ಅಧಿಕಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡದಿದ್ರೆ ಮುಂದಿನ ದಿನಮಾನದೊಳಗೆ ಈ ರೈತರಿಂದ ಘೋರವಾದ ಒಂದು ಶಿಕ್ಷೆಯನ್ನು ತಾವು ಅನುಭವಿಸ್ತೀರಿ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ರೈತರಿಗೆ ಪರಿಹಾರದನ ಕೊಡಿಸುವಲ್ಲಿ ತಾವು ವಿಫಲರಾದ್ರೆ ತಮ್ಮನ್ನ ಇಲ್ಲಿಂದ ಎತ್ತಿ ಅಂಗಡಿ ಮಾಡಕ್ಕೆ ನಾವೇನು ಹಿಂದೆ ಮುಂದೆ ನೋಡೋದಿಲ್ಲ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಈ ಸಂದರ್ಭದಲ್ಲಿ ತಮ್ಮಣ್ಣ ಪಾಟೀಲ್
ಇರ್ಷಾದ್ ಮೋಕಾಶಿ, ಸಲೀಂ ಕಳಾವಂತ್, ಗೋಮಟೇಶ್ ಅಡಿಕೆ, ಸುಭಾಷ್ ನಾಯಕ್, ಶಿವಾನಂದ ಜಿರ್ಲಿ, ಶಿವಾನಂದ್ ವಾಳ್ವಿ, ಶಂಕರ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.